महाराष्ट्र के कोल्हापुर में कन्नड़ा फ्लैग को जलाकर पूरे कर्नाटका के लोगों के दिलों को ठेस पहुंचाने का काम किया गया है। इस वीडियो के वायरल होते ही पूरे कर्नाटका में कन्नड़ा ऑर्गेनाइजेशन के जिम्मेदार गुस्से में आग बबोला होकर महाराष्ट्र एकीकरण समिति और शिवसेना के खिलाफ विरोध कर रहे हैं। लगातार पिछले कई सालों से कर्नाटका महाराष्ट्र बॉर्डर पर कोल्हापुर और बेलगवी में कन्नडीगास और मराठा के बीच फसाद होते आ रहे हैं। कोल्हापुर में कन्नड़ा फ्लैग को जलाने के बाद अब तक कोई एक्शन नहीं लिए जाने पर कन्नड़ा ऑर्गेनाइजेशन के लोग एहतजाज कर गुस्से का इजहार कर रहे हैं। गुलबर्गा से जय कन्नडीगा रक्षणा वेदी के डिस्ट्रिक्ट प्रेसिडेंट सचिन प्रताबाद के साथ तमाम जिम्मेदारों ने गुलबर्गा डिप्टी कमिश्नर के जरिए कर्नाटका चीफ मिनिस्टर को मेमोरेंडम सबमिट कर अपनी नाराजगी जाहिर करते हुए कर्नाटका में येडियुरप्पा द्वारा स्टार्ट की गई मराठा अभिविरोधी निगम जैसे स्कीम्स को बंद करने का डिमांड किया है। जय कन्नडिगर रक्षणा वेदिके वतियिंद नावु कलबुर्गी जिलाधिकारी मूलक मुख्यमंत्रिगळिगे मनवि पत्र सल्लिसुत्ता इद्देवे। मनवि पत्र सल्लिसुव उद्देश एनंतंद्रे मण्णागिरुवंत बेळगामिनल्लि एनु कन्नडद बावुटवन्नु बेळगामदल्लि सुट्टिद्दारे अदु बलवागि खंडिसि इवत्तु नावु इल्लि प्रतिभटने माड्ता इद्देवे। प्रतिभटने माडद ओंदु बेडिके एनंतंद्रे नम्म एरडु मूरु बेडिके इदे अर्ध दोड्ड फस्ट् बेडिके एनंतंद्रे ಅವರಿಗೆ ಏನು ಮರಾಠ ಸಮಾಜ ಇವತ್ತು ಏನು ಬಾವುಟವನ್ನು ಕನ್ನಡ ಬಾವುಟವನ್ನು ಸುಟ್ಟಿದೆ ನಲ ಜಲ ಗಾಳಿ ಮತ್ತು ಇಲ್ಲಿದ್ದಿ ಶಾಸಕರಾಗಿ ಸಚಿವರಾಗಿದ್ದಾರೆ ಅದು ಕರ್ನಾಟಕದಲ್ಲಿ ಮೂಲಭೂತ ಸೌಕರ್ಯಗಳನ್ನು ತಗೊಂಡಿ ಎಲ್ಲ ರೀತಿಯಿಂದ ಬಲಿಷ್ಠ ಆಗಿ ಇವತ್ತು ಕನ್ನಡದಲ್ಲಿರುವಂಥ ಎಲ್ಲ ಸೌಲಭ್ಯಗಳು ನೀರು ಕುಡಿಯೋದಿರ್ಬೋದು ಜೀವನ ಮಾಡಿರ್ಬೋದು ಗಾಳಿ ತಗೋದು ಎಲ್ಲ ಮಾಡಿ ಇವತ್ತು ಅದೇ ತಾಯಿ ಅನಂತ ಭುವನೇಶ್ವರಿಯ ನಮ್ಮ ಬಾವುಟವನ್ನು ಸುಟ್ಟಿದ್ದಾರೆ ಇವತ್ತು ನಮ್ಮ ಕನ್ನಡಿಗರೇ 6 ಕೋಟಿ ಕನ್ನಡಿಗರೇ ಮನಸ್ಸಿಗೆ ನೋವು ಮಾಡಿದ್ದಾರೆ ಅದಕ್ಕೆ ನಾವು ಮುಖ್ಯಮಂತ್ರಿಗೆ ವಿನಂತಿ ಮಾಡ್ತಿದ್ದೇವೆ ಅವರಿಗೆ ಮಾಡಿರುವಂಥ ಮರಾಠ ಅಭಿವೃದ್ಧಿ ನಿಗಮ ರದ್ದು ಮಾಡಬೇಕು ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಎಲ್ಲ ತೆಗಿಬೇಕು ಕರ್ನಾಟಕದಲ್ಲಿ ಮತ್ತು ಅವರಿಗೆ ಯಾರು ಬಾವುಟ ಸುಟ್ಟಿದ್ದಾರೆ ಅವರಿಗೆ ಗಡಿಪಾರ ಮಾಡಬೇಕು ಅನ್ನೋದಂಥದ್ದು 3 ಬೇಡಿಕೆ ಇಟ್ಟುಕೊಂಡು ಮತ್ತು ಇನ್ನೊಂದು ವಿಷಯ ಏನಂತಂದರೆ ಅಲ್ಲಿ ನಾಚಿಕೆ ಬರೋಂಥ ವಿಷಯ 4 ಕೋಟಿ ಜನರಿಗೆ ಏನು ಅಲ್ಲಿ ಕನ್ನಡದಲ್ಲಿ ಬಾವುಟ ಕನ್ನಡದ ಏನು ಎಂ ಎಸ್ ಐ ಏನು ಬಾವುಟ ಸಂಘಟನೆ ಬಾವುಟ ಸುಡಗೆ ಅಲ್ಲಿ ಇರುವಂಥ ನಮ್ಮ ಕರ್ನಾಟಕದ 224 ಎಂ ಎಲ್ ಎಗಳು ಅಲ್ಲೇ ಇದ್ದಿದ್ರು ಎಲ್ಲಿ ಬೆಂಗಳೂರು ಬೆಳಗಾವಿ ವಿಧಾನಸೌಧದಲ್ಲಿ ಒಬ್ಬರು ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಅಲ್ಲಿ ಮುಖ್ಯಮಂತ್ರಿಗಳಿದ್ದರು ಹೋಮ್ ಮಿನಿಸ್ಟರ್ಗಳಿದ್ದರು ಮತ್ತು ಬೇರೆ ಬೇರೆ ಸಚಿವರಿದ್ದರು 224 ಎಂ ಎಲ್ ಎಗಳು ಅದ್ರ ಬಗ್ಗೆ ಸದನದಲ್ಲಿ ಒಂದು ಚರ್ಚೆ ಮಾಡದಿರ್ಬೋದು ಸದನದಲ್ಲಿ ಯಾವುದೇ ರೀತಿಯ ದನಿ ಎತ್ತದಿರ್ಬೋದು ಯಾರು ವಿರೋಧ ಪಕ್ಷ ನಾಯಕರು ಕಾಂಗ್ರೆಸ್ ಇರ್ಬೋದು BJP ಇರೋದು GDS ಇರ್ಬೋದು ಇವರು ಬಾವುಟ ಅಲ್ಲಿ ಬೆಳಗಾವಿಯಲ್ಲಿ ಸುಟ್ಟರು ಸದನ ನಡೆದರು ಅಲ್ಲಿ ಸದನದಲ್ಲಿ ಚರ್ಚೆ ಆಗಿಲ್ಲ ಇವರು ಕನ್ನಡ ಪರ ಇದ್ದಾರೆ ಏನು ನಮ್ಮ ಕರ್ನಾಟಕ ಸರ್ಕಾರ ಏನು ಮಹಾರಾಷ್ಟ್ರ ಪರ ಇದೆ ಅನ್ನೋದಂಥದ್ದು ನಮಗೀಗ ಬರ್ತಾ ಅಲ್ಲಿ ಮನಸ್ಸಲ್ಲಿ ನಮಗೆ ಕಾಣ್ತಾ ಇದೆ ಅದಕ್ಕೆ ದಯವಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಎಚ್ಚರಿಕೆ ಕೊಡಬೇಕು ಯಾಕಂದ್ರೆ ಈಗ ಎಚ್ಚರಿಕೆ ಆಗಬೇಕು ಇವತ್ತು ಬಾವುಟ ಸುಟ್ಟಿದ್ದಾರೆ ಈ ಬಾವುಟಕ್ಕೆ ನೀವು ಯಾರಿಗೂ ಅರೆಸ್ಟ್ ಮಾಡಲಿಕ್ಕ ಅವರಿಗೆ ಗಡಿಪಾರು ಮಾಡಲಿಕ್ಕ ಅವ್ರಿಗೆ ಯಾವ ರೀತಿಯಿಂದ ಅವರಿಗೆ ಅವ್ರ ಕಾನೂನು ಪರಲಿಂದ ಅವ್ರಿಗೆ ಸಜಾ ಕೊಡ್ಲಿಕ್ಕಂದ್ರೆ ಮುಂದಿನ ದಿನದಾಗೆ ಒಬ್ಬೊಬ್ಬರು ಕನ್ನಡಿಗರಿಗೆ ಸುಡ್ತಾರೆ ಅವರು ಅದಕ್ಕೆ ದಯವಿಟ್ಟು ಮಹಾರಾಷ್ಟ್ರ ಇದೇ ಕೆಲಸ ಕನ್ನಡಿಗರು ಮಹಾರಾಷ್ಟ್ರದ ಮಾಡಿದ್ರೆ ಅಂದರೆ ಮಹಾರಾಷ್ಟ್ರದಲ್ಲಿ ಹಿಡಿದು ಉರಿಯಸ್ತಿರ್ಗ ಕನ್ನಡಿಗರಿಗೆ ಅದಕ್ಕೆ ದಯವಿಟ್ಟು ಮಹಾರಾಷ್ಟ್ರದ ಕನ್ನಡಿಗರಲ್ಲಿ ಕರ್ನಾಟಕದಲ್ಲಿದ್ದು ಎಲ್ಲ ಮೂಲಭೂತ ಸೌಕರ್ಯಗಳಂತಂದು ಕನ್ನಡಿಗರು ದೌರ್ಜನ್ಯ ಮಾಡುತ್ತಿದ್ದಾರೆ ಅನ್ಯಾಯ ಮಾಡ್ತಿದ್ದಾರೆ ನಮ್ಮ ತಾಯಿಗೆ ಭುವನೇಶ್ವರಿಗೆ ಬಾವುಟ ಸುಟ್ಟಿದ್ದಾರೆ ಅದಕ್ಕೆ ದಯವಿಟ್ಟು ಅವರಿಗೆ ಮಹಾರಾಷ್ಟ್ರಕ್ಕೆ ವಾಪಸ್ಸು ಅವರಿಗೆ ಎಲ್ಲಿಂದ ಬಂದರೆ ಅವರಿಗೆ ವಾಪಸ್ ಕಳಿಸ್ಬೇಕು ಯಾರ್ಯಾರು ಮರಾಠ ಅವ್ರಿಗೆ ಕನ್ನಡ ಬಗ್ಗೆ ಕನ್ನಡಿಗೆ ವಿರೋಧಿಗಳಾಗ್ತಾರೆ ಅವ್ರಿಗೆ ವಸ್ತುವಿಗೆ ಕಡಿಪಾರು ಮಾಡಬೇಕು ಮತ್ತು ಅವ್ರಿಗೆಲ್ಲ ಮೂಲಭೂತ ಸೌಕರ್ಯಗಳು ತೆಗಿಬೇಕು ನಮ್ಮದು ಮತ್ತು ಬದಲೇ ಬೇಡಿಕೆ ಏನಪ್ಪ ಅಂದರೆ ಮರಾಠ ಅಭಿವೃದ್ಧಿ ನಿಗಮ ತೆಗಿಬೇಕು ಅನ್ನೋದಂಥದ್ದು ಮೊದಲನೇ ಒಂದು ನಮ್ಮದು ಬೇಡಿಕೆ ಇದೆ ಅದು ಸಂಪೂರ್ಣವಾಗಿ ತೆಗೆಯೋ ತನಕ ನಾನು ಹೋರಾಟ ಮಾಡುತ್ತೇನೆ ಇರ್ತೀನಿ ಮತ್ತು ಮುಖ್ಯಮಂತ್ರಿಗಳು ಒಂದು ವಾರದಲ್ಲಿ ಅವ್ರು ಯಾರ್ಯಾರು ಬಾವುಟ ಸುಟ್ಟಿದ್ದಾರೆ ಅಲ್ಲಿ ಯಾರ್ಯಾರು ಸ್ಟ್ರೈಕ್ನಲ್ಲಿದ್ದಾರೆ ಎಲ್ಲರಿಗೆ ಬಂಧಿಸಬೇಕು ಅವರಿಗೆ ಕಾನೂನು ತರಲಿಂದ ಕೇಸ್ ದಾಖಲೆ ಮಾಡಿ ಅವರಿಗೆ ಗಡಿಪಾರು ಮಾಡಬೇಕು ಒಂದು ವೇಳೆ ಮಾಲೀಕಂದರೆ ಮುಖ್ಯಮಂತ್ರಿಗಳ ಕಲಬುರಗಿ ನಗರಕ್ಕೆ ಬಂದಾಗ ಅವರಿಗೆ ಏನು ಅವರಿಗೆ ನಾವು ಮಾಡಬೇಕಾಗಿತ್ತು ಅದು ಮುಖ್ಯಮಂತ್ರಿ ಕೂಡ ಮಾಡಬೇಕಾಗ್ತದೆ ಅಂತ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸಚಿನ್ ಪ್ರತಾಪ ಜಯ ಕನ್ನಡ ರಕ್ಷಣೆ ರಾಜ್ಯಾಧ್ಯಕ್ಷರು